बरी इवर राजणी उगड़क अब मात्र पाठ्य पुस्तकलो नम धर्म बे नम संस्कृति बेहे नम आचरण बेहे ना यहाँ ना हिंदू आगे हिंदू धर्म एंत पवित्रते मनुष्य यहाँ इको जीवन अद्वान पाठल मकल के कोई ನನ್ನ ಹೆಸರು ಡಾಕ್ಟರ್ ಚಾಣಕ್ಯರಾಮ್ ಅಂತ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘದ ರಾಜ್ಯಾಧ್ಯಕ್ಷನಾಗಿದ್ದೇನೆ ಈಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 34,000 ಸೀದರ್ಜೆ ಮುಜರಾಯಿ ದೇವಾಲಯಗಳಿದ್ದು ಈ ಎಲ್ಲ ಬಹುತೇಕ ದೇವಾಲಯಗಳು ಗ್ರಾಮೀಣ ಪ್ರದೇಶದಲ್ಲೇ ಇವೆ ಇಲ್ಲಿನ ಅರ್ಚಕರು ತಮ್ಮ ತಮ್ಮ ಜೀವನ ನಡೆಸುವುದೇ ಅತ್ಯಂತ ಕಷ್ಟಕರವಾಗಿದೆ ಈಗಿರುವಾಗ ಈ ದೇವಾಲಯಗಳಿಗೆ ಏನು मासिक तस्ती अब केवल बरी 4,000 रूपये मात्र आ 4,000 रूपायल पूजा कैंकरी 65% 35% अर्चक संभावने 35% अर्चक संभावने अंतर अदरली 1,400 रूपये मात्र अर्चक संभावने दरते अदरल तम संसार निर्वहिस मत मकड़ विद्याभ्यास को मत वयोवृद्धर सह नोडो मत और संसार अदरल पैस्थित ग्रामीण प्रदेश अर्चक सह नम संघ अनेक बारी होराट प्रतिभा सह नीते आदि ऐनू उपयोग मान्य मुख्यमंत्री सह भेटीमी ನಮ್ಮ ಅವಾಲುಗಳನ್ನು ಅನೇಕ ಬಾರಿ ಸಲ್ಲಿಸಿದ್ದೇವೆ ಆ ಸಲ್ಲಿಸಿದಾಗಲ್ಲ ಅವರು ಮುಂದೆ ಮಾಡ್ತಾರೆ 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 ಎಂದು ನಮಗೆ ಆಶ್ವಾಸನೆಯನ್ನು ಕೊಡ್ತಾ ಬಂದಿದ್ರು ಅವರ ಈ ಎಂಎಲ್ಎ ಎಲೆಕ್ಷನ್ ಏನಿತ್ತು ಲಾಸ್ಟ್ ಟೈಮ್ ಆ ಎಲೆಕ್ಷನ್ ಅಲ್ಲಿ ಮುಂಚೆ ನಮ್ಮನ್ನ ಮನೆಗೆ ಕರೆಸಿದ್ರು ಎಲ್ಲಾ ಅರ್ಚಕರನ್ನು ರಾಜ್ಯದ ಎಲ್ಲಾ ಅರ್ಚಕರನ್ನು ಮನೆಗೆ ಕರೆಸಿದ್ರು ಮನೆಗೆ ಕರೆಸಿ ನಮಗೆ ಆಶ್ವಾಸನೆ ಕೊಟ್ಟಿದ್ರು ಏನಂತ ಅಂದ್ರೆ ನಮ್ಮ ಸರ್ಕಾರ ಬಂದ್ರೆ ಇವೆಲ್ಲ ನಮ್ಮ ಸರ್ಕಾರಕ್ಕೆ ಸಹಾಯ ಮಾಡಿ ನಮ್ಮ ಸರ್ಕಾರ ಬಂದ್ರೆ ನಾನು ಮುಖ್ಯಮಂತ್ರಿ ಆದಲ್ಲಿ ನಿಮಗೆ ಏನೇನು ಸೌಲತ್ತು ಬೇಕೋ ಅದನ್ನ ನಾವು ನೀಡ್ತೇವೆ ಮತ್ತೆ ನಿಮ್ಮ ತಸ್ತಿಕ್ಕೆ ಹೆಚ್ಚಳ ಏನಿದೆ ಅದನ್ನ ಮಾಡ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು ಮಾತನ್ನು ಕೊಟ್ಟಿದ್ರು ಈಗ ಮಾನ್ಯ ಮುಖ್ಯಮಂತ್ರಿಗಳು ಆ ಮಾತನ್ನ ತಪ್ಪಿದ್ದಾರೆ ಯಾಕೆಂದ್ರೆ ಅವರು ಹೇಳೋ ರೀತಿ ಎಲ್ಲಾ ಸಭೆ ಸಮಾರಂಭಗಳಿಗೆ ಹೋದಾಗ ಅವರು ಹೇಳ್ತಾರೆ ನಾನು ಯಾವತ್ತೂ ಮಾತು ತಪ್ಪಲ್ಲ ನನ್ನ ಮಾತಿನಿಂದ ನಾನು ನಡೆಕೋತೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಅರ್ಚಕರಿಗೆ ಕೊಟ್ಟ ಮಾತನ್ನ ತಪ್ಪಿದ್ದಾರೆ ಅವರು ಅಂತ ನಾನು ಈ ಸಮಯದ ಕೆಳಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ಏನು ಈ ಗ್ರಾಮೀಣ ಪ್ರದೇಶದ ಅರ್ಚಕರಿದ್ದಾರೆ ಅವರು ಜೀವನ ನಡೆಸುತ್ತಿದ್ದಂತ ಕಷ್ಟಕರವಾಗಿರೋದ್ರಿಂದ ನಾವು ಮೊದಲಿನಿಂದ ಏನು ಮನವಿಯನ್ನು ಸಲ್ಲಿಸಿದ್ವಿ ಅದೇ ರೀತಿ ಅರ್ಚಕರಿಗೆ ಏನು ಈಗೇನ್ ತಸ್ತಿಕ್ 4,000 ಬರ್ತಾ ಇದೆ ಅದನ್ನ ಹೆಚ್ಚಳ ಮಾಡಬೇಕು ಮತ್ತೆ ಅರ್ಚಕರ ಗೌರವ ಸಂಭಾವನೆ 5,000 ರೂಪಾಯಿ ಸೆಪರೇಟ್ ಕೊಡಬೇಕು ಅಂತ ಹೇಳಿ ನಾವು ಮನವಿಗಳನ್ನು ಕೊಡ್ತಾ ಇದೀವಿ ಅದೇ ರೀತಿ ಮನವಿ ತರ ನಾವು ಮುಖ್ಯಮಂತ್ರಿಗಳನ್ನು ಸಹ ಮಾತಾಡಿದೀವಿ ಆದ್ರೆ ಅವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಮಾತಾಡ್ತಿದ್ರೆ ಹಣ ಇಲ್ಲ ಕೋವಿಡ್ ಇದೆ ಫ್ಲಡ್ ಬಂದಿದೆ ಅದೇ ರೀಸನ್ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದೇ ನಮ್ಮ ಹಿಂದೂ ಧಾರ್ಮಿಕ ದತ್ತಿ ದೇವಾಲಯಗಳಿಗೆ ಬಿಟ್ರೆ ಬೇರೆ ಇನ್ನೆಲ್ಲ ಅನ್ಯ ಧರ್ಮೀಯರಿಗೂ ಸಹ ಕೋಟಿ ಗಟ್ಟಲೆ ಹಣನ ಸುರಿತಾ ಇದ್ದಾರೆ ಈಗ ತಸ್ತಿಕ್ಕನ ಅವರು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಅವರು ಕೊಟ್ಟ ಮಾತಿನಂತೆ ಏನು ಯಡಿಯೂರಪ್ಪನವರು ಕೊಟ್ಟ ಮಾತನ್ನ ನಡೆಕತೀವಿ ಅಂತ ಹೇಳ್ತಾರೆ ಆ ಮಾತನ್ನ ಇವತ್ತು ಉಳಿಸ್ಕೋಬೇಕಾಗಿದೆ ಅವರು ಅರ್ಚಕರಿಗೆ ನ್ಯಾಯ ದೊರಕಿಸಬೇಕಾಗಿದೆ ಅವರು ತಸ್ತಿಕ್ಕನ್ನಾಗಲಿ ಅಥವಾ ಗೌರವ ಸಂಭಾವನೆ ಆಗಲಿ ಹೆಚ್ಚಳ ಮಾಡಲೇಬೇಕಾಗಿದೆ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘವು ಆಗ್ರಹಿಸುತ್ತದೆ ಮತ್ತೆ ವಂಶಪಾರಂಪರ್ಯ ಅರ್ಚಕರು ಈ ಮುಂಚಿನಿಂದ ವಂಶಪಾರಂಪರ್ಯ ಅಂದ್ರೆ ತಂದೆ ದೈವಾಧೀನವಾದರೆ ಅಥವಾ ಅನಾರೋಗ್ಯ ಕಾರಣದಿಂದ ಮಕ್ಕಳಿಗೆ ಹಾಗೆ ವರ್ಗಾವಣೆ ಆಗ್ತಾ ಇತ್ತು ಮುಂದೆ ತಾಲೂಕು ಕಚೇರಿಯಲ್ಲಿ ಮೊದಲು ಈಗ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅದು ನಿಲ್ಲಬಾರದು ತಂದೆಯಿಂದ ಮಕ್ಕಳಿಗೆ ಹಾಗೆ ವರ್ಗಾವಣೆ ಆಗಬೇಕು ವಂಶಪಾರಂಪರ್ಯ ಅಂತ ದೇವಸ್ಥಾನಗಳ ಅರ್ಚಕರ ರಚನಾವೃತ್ತಿ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಮತ್ತೆ ಮುಜರಾಯಿ ದೇವಾಲಯಗಳು ಜೀರ್ಣೋದ್ಧಾರ ಕಾಣದೆ ಕೆಲವು ದೇವಾಲಯಗಳು ಸುಮಾರು ದೇವಾಲಯಗಳು ಬಿದ್ದೋಗಿದೆ ಸುಣ್ಣ ಬಣ್ಣ ಇಲ್ಲ ಕರೆಂಟ್ ಕಿತ್ತಾಕಿದ್ದಾರೆ ಅವನ್ನ ಯಾವನ್ನು ಸಹ ಸರ್ಕಾರ ಗಮನಿಸದೆ ಈ ಮುಜರಾಯಿ ದೇವಾಲಯಗಳಿಂದ ಬರತಕ್ಕಂತ ಆದಾಯ ಏನಿದೆ ಅದನ್ನ ಪ್ರೈವೇಟ್ ದೇವಸ್ಥಾನಗಳಿಗೆ ನೀಡ್ತಾ ಇದ್ದಾರೆ ಅದನ್ನು ಸಹ ನಾವು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಮುಜರಾಯಿ ದೇವಾಲಯಗಳಿಂದ ಬಂದಂತಕ್ಕಂತ ಹಣ ಮುಜರಾಯಿ ದೇವಾಲಯಗಳಿಗೆ ವಿನಿಯೋಗ ಆಗಬೇಕು ಅಂತ ಯಾವುದೇ ಅನ್ಯ ದೇವಾಲಯಗಳಿಗೆ ಅದು ವಿನಿಯೋಗ ಆಗಬಾರದು ಅಂತ ಹೇಳಿ ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ ಮತ್ತೆ ಅರ್ಚಕರ ಕುಟುಂಬಗಳಿಗೆ ಏನು ಸೇವಂತ ಸೌಲಭ್ಯ ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಪಂಡಿದ್ರೆ ಮಾತ್ರ 50,000 ರೂಪಾಯಿ ನೀಡ್ತಾ ಇದ್ದಾರೆ ಅರ್ಚಕರ ಮರಣ ಹೊಂದಿದಲ್ಲಿ ನೀಡ್ತಾ ಇದ್ದಾರೆ ಅದನ್ನ ನಾವು ಈಗ 5 ಲಕ್ಷ ರೂಪಾಯಿಗೆ ಹೆಚ್ಚಿಸಬೇಕು ಅಂತ ಹೇಳಿ ಹೇಳ್ತಾ ಇದೀವಿ
ಯಾವ್ಯಾವ ದೇವಾಲಯಗಳಲ್ಲಿ ಪಂಡಿಲ್ಲ ಆ ದೇವಾಲಯದಲ್ಲಿ ಪಂಡಿಲ್ಲ ಅದನ್ನ ಕಾಮನ್ಪುರ್ ಪಂಡಿಂದನೇ ನಿಯೋಜಿಸಿ ಆ ಅಮೌಂಟ್ ಅನ್ನು ಅರ್ಚಕರುಗಳಿಗೆ ಕುಟುಂಬಗಳಿಗೆ ನೀಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದೀವಿ ಈ ನಮ್ಮ ಇನ್ನು ಹಲವಾರು ಬೇಡಿಕೆಗಳು ಇದ್ದವೆ ಈ ಬೇಡಿಕೆಗಳು ಈಡೇರದಂತ ಪಕ್ಷದಲ್ಲಿ ನಾವು ಈ ತಿಂಗಳು ಏಪ್ರಿಲ್ ಕೊನೆಯ ವಾರದವರೆಗೂ ಸಹ ನೋಡ್ತೀವಿ ನಮ್ಮ ಯಾವುದೇ ಬೇಡಿಕೆಗಳು ಈಡೇರದ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ರೀತಿ ಯಾವ ರೀತಿ ಹೋರಾಟ ಮಾಡಬೇಕು ಬೀದಿಗಿಳಿದ ಹೋರಾಟ ಮಾಡೋದು ಪ್ರತಿಭಟನೆ ಮಾಡೋದು ಅಥವಾ ಪಾದಯಾತ್ರೆ ಮಾಡೋದು ಯಾವ ರೀತಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಮೇ ತಿಂಗಳಲ್ಲಿ ನಾವು ಯಾವುದೊಂದು ಡಿಸೈಡ್ ಮಾಡಿ ಏಪ್ರಿಲ್ ಕೊನೆಯವಾದಲ್ಲಿ ಅವರಿಗೆ ಮಾಡದೇ ಇದ್ದ ಪಕ್ಷದಲ್ಲಿ ಯಡಿಯೂರಪ್ಪನವರ ಮಾತು ಉಳಿಸಿಕೊಂಡೇ ಇದ್ದ ಪಕ್ಷದಲ್ಲಿ ಅರ್ಚಕರಿಗೆ ಕಷ್ಟ ನೋವುಗಳಿಗೆ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ನಮ್ಮ ಸಂಘದ ವತಿಯಿಂದ ನಾವು ಏನು ಹೋರಾಟ ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಬೀದಿಗಿಳಿದು ನಮ್ಮ ಹಕ್ಕನ್ನು ನಾವು ಪಡೆಯಕ್ಕೆ ನಾವು ಶತಸಿದ್ಧರಾಗಿದ್ದೇವೆ ಅಂತ ಕರ ಎಲ್ಲ ಸಮುದಾಯದವರಿಗೂ ಸಹ ಪ್ರಾಧಿಕಾರ ಮಂಡಳಿಯಿಂದ ರಚನೆ ಮಾಡ್ತಾ ಇದ್ದಾರೆ ಹಾಗೆಯೇ ಸಹ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿ ಅಂತ ಒಂದು ಮಾಡಿದ್ದಾರೆ ರಚನೆ ಮಾಡಿದ್ದಾರೆ ಮೊದಲಿಗೆ ನಿಂತು ಅಂದ್ರೆ ತ್ರಿಮತಸ್ಥರು ಈಗ ಅದನ್ನ ಬೈಲಾದಲ್ಲೂ ಇದೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಏನ್ ಮಾಡಿದ್ದಾರೆ ತ್ರಿಮತಸ್ಥರು ಅಂತ ತ್ರಿಮತಸ್ಥರು ಅಂದರೆ ಅದರಲ್ಲಿ ರಾಮಾನುಜಾಚಾರ್ಯರ ಅನುಯಾಯಿಗಳು ಬರ್ತಾರೆ ಶಂಕರಾಚಾರ್ಯರು ಮತ್ತೆ ಮಾಧ್ವಾಚಾರ್ಯರು ಅನುಯಾಯಿಗಳು ಬರ್ತಾರೆ ಅದರಲ್ಲಿ ರಾಮಾನುಜಾಚಾರ್ಯ ಅನುಯಾಯಿಗಳು ಅಂದ್ರೆ ಶ್ರೀ ವೈಷ್ಣವರು ಬರ್ತಾರೆ ಶಂಕರಾಚಾರ್ಯರು ಸ್ಮಾರ್ಥ ಬ್ರಾಹ್ಮಣರು ಬರ್ತಾರೆ ಮತ್ತೆ ಮಾಧ್ವಾಚಾರ್ಯರಿಗೆ ಮಾಧ್ವ ಬ್ರಾಹ್ಮಣರು ಬರ್ತಾರೆ ಇದು ತ್ರಿಮತಸ್ಥ ಮಂಡಳಿ ಈ ಬ್ರಾಹ್ಮಣ ಮಂಡಳಿ ರಚನೆ ಮಾಡಿದ್ರೆ ತ್ರಿಮತಸ್ಥ ಮಂಡಳಿ ಅಂತ ಅಭಿವೃದ್ಧಿ ಮಾಡಿದೆ ಈಗ ಏನಾಗಿದೆ ಸಮಸ್ಯೆ ನಮಗೆ ಅಂತ ಅಂದ್ರೆ ಶ್ರೀ ವೈಷ್ಣವರಿಗೆ ಸಮಸ್ಯೆ ಆಗಿದೆ ಅದರಲ್ಲಿ ಶ್ರೀ ವೈಷ್ಣವರನ್ನ ತ್ರಿಬಿಗೆ ತಗೊಂಡು ಕೂರಿಸಿದ್ದಾರೆ ಇವಾಗ ಅದೇನಂದ್ರೆ ತ್ರಿಮತಸ್ಥರು ಅಂದ್ರೆ ನಾವು ಬ್ರಾಹ್ಮಣರು ಮೊದಲಿನಿಂದಲೂ ಸಾಮಾನ್ಯ ಕ್ಯಾಟಗರಿಯಲ್ಲೇ ಬರ್ತಾ ಇದ್ದ ನಾವು ಬ್ರಾಹ್ಮಣ ಜನಾಂಗದಲ್ಲೇ ಇದ್ದು ಈಗ ಏನ್ ಮಾಡ್ತಾ ಇದಾರೆ ಅದರಲ್ಲಿ ಶ್ರೀ ವೈಷ್ಣವ ಅಂತ ಇದೆ ಬ್ರಾಹ್ಮಣ ಇಲ್ಲ ಅಂತ ಇದೆ ಅಂತ ಹೇಳ್ಬಿಟ್ಟು ನಮ್ಮನ್ನು ತಗೊಂಡೋಗಿ ತ್ರಿಬಿ ಕ್ಯಾಟಗರಿ ದೊಡ್ಡ ದೊಡ್ಡ ಪಂಗಡಗಳು ಇದ್ದಾವೆ ಲಿಂಗಾಯತ ಪಂಗಡ ಇದೆ ಒಕ್ಕಲಿಗ ಪಂಗಡ ಇದೆ ಹಾಗಾಗಿ ಅಲ್ಲಿ ನಮಗೆ ಯಾವುದೇ ರೀತಿ ಅನುಕೂಲಗಳು ಇಲ್ಲ ಇಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿ ಇಲ್ಲ ಆದ್ರೆ ನಮಗೆ ಸೆಂಟ್ರಲ್ ಇಂದ 10% ಏನು ಮೀಸಲಾತಿ ಇದೆ ಅದು ಸಿಗುತ್ತೆ ಮತ್ತೆ ಸ್ಟೇಟ್ ಇಂದ ಏನು ಅಭಿವೃದ್ಧಿ ಮಂಡಳಿಗೆ ಏನೇನು ಸವಲತ್ತುಗಳು ಅದೆಲ್ಲ ಸಿಗ್ತಾ ಇದೆ ಅದನ್ನ ಈಗ ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಆಗಿದೆ ಹಾಗಾಗಿ ನಮ್ಮನ್ನ ಅದೇ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ಸೇರಿಸ್ಕೋಬೇಕು ಇಲ್ಲ ಅಂದ್ರೆ ಶ್ರೀ ವೈಷ್ಣವ ಅಭಿವೃದ್ಧಿ ಪ್ರಾಧಿಕಾರ ಅಂತ ಒಂದು ರಚನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಮಾಧ್ಯಮದ ಮೂಲಕ ಆಗ್ರಹಿಸುತ್ತೇವೆ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕ ಮತ್ತು ಆಗಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ನಾನು ನನ್ನ ಹೆಸರು ಡಿಕೆ ಶ್ರೀನಿವಾಸ ಈಗ ಇವರು ನಮ್ಮ ದೇವಸ್ಥಾನದ ಇನಾಮ್ ಜಮೀನುಗಳನ್ನೆಲ್ಲ ಪರಭಾರೆ ಮಾಡಾಕ್ಬಿಟ್ರು ನಮ್ಮ ಮಹಾರಾಜರುಗಳು ಜಮೀನು ಕೊಟ್ಟದ ಉದ್ದೇಶ ಏನು ಅಂದ್ರೆ ಆ ದೇವಸ್ಥಾನದ ನೈವೇದ್ಯ ಪೂಜೆ ದೀಪಾರಾಧನೆ ಎಲ್ಲವೂ ಕೂಡ ಸುಗಮವಾಗಿ ನಡೀಲಿ ದೇಶ ಧರ್ಮವಾಗಿರಲಿ ಧರ್ಮ ತಪ್ಪಬಾರದು ಮುಂದೆ ಧರ್ಮವ ನಾನು ಮಾಡದ್ದು ನನ್ನ ವಂಶ ಮಾಡದ್ದು ಅಂತ ಹೇಳಿ ಆ ರಾಜರುಗಳು ದತ್ತಿ ಬಿಟ್ಕೊಟ್ಟಿದ್ರು ಆ ದತ್ತಿಗಳ ಕಿತ್ಕೊಂಡು ಆದಮೇಲೆ ಜಮೀನು ಅವ್ರಿಗೆ ಬೇಕಾಗಿತ್ತು ಯಾರಿಗೆ ರಾಜಕಾರಣಿಗಳಿಗೆ ನಮ್ಮ ಇನಾಮ್ ಜಮೀನು ಬೇಕಾಗಿತ್ತು ಬೇರೆ ಇನ್ಯಾರಿಗೂ ಅಲ್ಲ ಬೇಕಾಗಿದ್ದದ್ದು ಅದನ್ನ ಇವರು ಇನಾಮ್ ಆಪ್ಷನ್ ನಾಟ್ಟು ಜಾರಿಗೆ ತಂದು ಆ ಜಮೀನೆಲ್ಲ ಕಿತ್ಕೊಂಡು ಆದ್ಮೇಲೆ ಆ ದೇವಸ್ಥಾನಗಳನ್ನ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ ಅಂತರ್ಪಿ ಚಾಚಿ ಮಾಡಾಕ್ಬಿಟ್ಟಿದ್ದಾರೆ ದೇವರನ್ನ ಯಾವುದೇ ಒಂದು ದೇವಸ್ಥಾನ ತಗೊಳ್ಳಿ ಆ ದೇವಸ್ಥಾನ ದುಡಿಬೇಕು ಆ ದೇವಸ್ಥಾನ ದುಡಿದ್ರಲ್ಲಿ ಎಲ್ಲರಿಗೂ ಸಂಬಳ ಕೊಟ್ಟು ಆ ದೇವಸ್ಥಾನ ಮುಂದುವರಿಬೇಕು ಈಗ ಕುಕ್ಕೆ ಸುಬ್ರಹ್ಮಣ್ಯ ಉದಾಹರಣೆಗೆ ಅದರಲ್ಲಿ 106 ಕೋಟಿ ಆದಾಯ ಬರುತ್ತೆ 106 ಕೋಟಿ ಆದಾಯದಲ್ಲಿ 50 ಜನ ಕೆಲಸಗಾರರು ಬೇಕಾದ್ರೆ 100 ಜನ ತಗೊಳ್ಳೋದು ಇವರು ರಾಜಕಾರಣಿಗಳು ಅಲ್ಲಿ ವ್ಯವಸ್ಥಾಪನಾ ಸಮಿತಿ ಮಾಡೋದು ಆ ಸಮಿತಿ ಅವರಿಗೆ ಪೂರ್ಣವಾದ ಅಧಿಕಾರ ಕೊಡೋದು ಅಧಿಕಾರವಾಗಿ ಚುಲಾಯಿಸಿ ತಗೊಂಡು ಅವರು ತಮ್ಮ ಮನಸ್ಸಿಗೆ ಬಂದಂತೆ ಲೂಟಿ ಮಾಡೋದು ಎಲ್ಲೋ ಒಂದ್ ಕಡೆ ಅರ್ಚಕರನ್ನ ಕಡೆಗಣಿಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಕಡೆಗಣಿಸ್ತಾರೆ ಸರ್ ಅರ್ಚಕ ನ್ಯಾಯ ಕೇಳಕ್ ಹೋದಾಗ ಅವ್ರನ್ನ ಕಡೆಗಣಿಸ್ತಾರೆ ಎಲ್ಲಿ ಅರ್ಚಕ ನ್ಯಾಯ ಕೇಳ್ತಾನೆ ಅಲ್ಲಿ ಕಡೆಗಣಿಸ್ತಾರೆ ಯಾಕೆ ಅಂತಂದ್ರೆ ದೇವರ ಸನ್ನಿಧಿಯಲ್ಲಿ ಇರ್ತಕ್ಕಂಥವನು ಅರ್ಚಕ ದೇವರಿಗೆ ಸೇವೆ ಮಾಡುವಂತವನು ಅರ್ಚಕ ದೇವರಿಗೆ ಅರ್ಘ್ಯ ಪಾತ್ಯ ಆಚಮನ ಕೊಡುವಂತವನು ಅರ್ಚಕ ದೇವರಿಗೆ ಸ್ನಾನ ಮಾಡಿಸುವಂತವನು ಅರ್ಚಕ ತನ್ನ ದೇವರಿಗೆ ನೋವಾದಾಗ ತನ್ನ ಸಹಿಸಿಕೊಳ್ಳಕ್ ಆಗದೆ ಇದ್ದಾಗ ನ್ಯಾಯವಾಗಿ ಕೇಳ್ತಾನೆ ಆ ಕೇಳಿದಾಗ ಅವನ್ನ ಕಡೆಗಣಿಸೇ ಗಣಿಸ್ತಾರೆ ಹಾಗೆ ಇವರು ರಾಜ್ಯ ಧಾರ್ಮಿಕ ಪರಿಷತ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಜಿಲ್ಲಾ ಧಾರ್ಮಿಕ ಪರಿಷತ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ ವ್ಯವಸ್ಥಾಪನಾ ಸಮಿತಿಗಳು ಮಾಡಿದ್ರು ಏನು ಪ್ರಯೋಜನ ಇಲ್ಲ ರಾಜ್ಯ ಧಾರ್ಮಿಕ ಪರಿಷತ್ನವರು ಎಷ್ಟು ದೇವಸ್ಥಾನ ಬಿದ್ದೋಗಿರೋದನ್ನ ಸರ್ವೆ ಮಾಡಿದ್ದಾರೆ ಇವ್ರು ಇವತ್ತಿನವರೆಗೆ ಇವ್ರು ಪೀರಿಯಡ್ ಆಗಲೇ 15 ವರ್ಷ 20 ವರ್ಷ ತುಂಬುತ್ತಾ ಬಂತು 20 ವರ್ಷ ತುಂಬಿದ್ರು ಎಷ್ಟು ದೇವಸ್ಥಾನಗಳಲ್ಲಿ ಬಾಳೆ ಬಿದ್ದಿದೆ ಬಾಗಿಲುಗಳಿಲ್ಲದೆ ಇದೆ ನಾಯಿಗಳಾಗಿ ಮೂತ್ರ ವಿಸರ್ಜನೆ ಮಾಡ್ತವೆ ವಿಗ್ರಹಗಳ ಮೇಲೆ ನಿಮ್ಮ ಆಗ್ರಹ ಈಗ ಪರಿಷತ್ಗಳನ್ನ ತೆಗಿಬೇಕು ಪರಿಷತ್ಗಳನ್ನ ತೆಗಿಬೇಕು ನಮ್ಮದೇ ಆದಂತ ಒಂದು ವಕ್ಫ್ ಬೋರ್ಡ್ ಮಾಡಬೇಕು ಕೊನೆ ಪಕ್ಷ ಅವ್ರ 5000 ಕೋಟಿನ ಸರ್ಕಾರ ನೀಡಬೇಕು ಯಾಕೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ 1,00,000 ಎಕರೆ ಭೂಮಿಗಳನ್ನ ಸರ್ಕಾರ ವಶಪಡಿಸಿಕೊಂಡಿದೆ 1 ಎಕರೆ 2 ಎಕರೆ ವಶಪಡಿಸಿಕೊಂಡಿಲ್ಲ ಅಷ್ಟನ್ನೆಲ್ಲ ವಶಪಡಿಸಿಕೊಂಡು ಇವತ್ತು ಆ ಜಮೀನು ಮಾರಾಟ ಮಾಡಿಬಿಟ್ಟಿದ್ರೆ 1,000,000,000 ಕೋಟಿನ
ಒಂದ್ ಬ್ಯಾಂಕ್ ಓಪನ್ ಮಾಡಿದ್ರೆ ಬರೋ ಹಣ ನಾವು ಅರ್ಚಕನಿಗೆ 25,000 ರೂಪಾಯಿ ವೇತನ ಕೊಡಬಹುದಾಗಿತ್ತು. ದೇವಸ್ಥಾನದಲ್ಲಿ ಇನ್ನು 16 ಜನ ನೌಕರು ಅನ್ನ ತಿಂತಾ ಇದ್ರು, 16 ಜನಗಳು ಅಪಾಯಿಂಟ್ ಆಗೋರು, ದೇವರ ಪೂಜೆಗಳು ಸಮೃದ್ಧಿಯಾಗಿ ನಡೀತಾ ಇತ್ತು, ಧರ್ಮ ನೆಲೆಯಾಗಿ ನಿಲ್ತಾ ಇತ್ತು. ಶ್ರೀಕೃಷ್ಣ ಧರ್ಮದ ಬಗ್ಗೆ ಏನ್ ಸಾರಿದನ ಆ ಧರ್ಮ ಯದಾ ಯದಾಗಿ ಧರ್ಮಶ್ಯ ಅದು ನಡ್ಕೊಂಡು ಹೋಗ್ತಾ ಇತ್ತು. ಆ ಧರ್ಮನ ಹಾಳು ಮಾಡಿ ಇವರು ಕಡೆಗಣಿಸ್ಬಿಟ್ಟಿದ್ದಾರೆ. ಇವತ್ತು ನಮಗೆ 5,000 ಕೋಟಿ ದುಡ್ಡು ಕೊಡ್ಲಿ, ನಮ್ಮ ದೇವಸ್ಥಾನಗಳನ್ನ ಬಿಟ್ಕೊಡ್ಲಿ, ನಾವ್ ಇಂದು ಒಪ್ಪೋರ್ಡ್ ಮಾಡ್ಕೊಂಡು ನಮ್ಮ ದೇವಸ್ಥಾನದ ನಮ್ಮ ಧರ್ಮನ ಹಿಂದೂ ಧರ್ಮನ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಪಾಠ್ಯ ಪುಸ್ತಕ ತಗೊಳ್ಳಿ, ಅದರಲ್ಲಿ ಧರ್ಮದ ಬಗ್ಗೆ ಏನಾರು ಇದೆಯಾ? ಯಾವುದೇ ಒಂದು ಧರ್ಮ ಆಗಲಿ, ಹಿಂದೂ ಧರ್ಮ ಆಗಲಿ ಅಥವಾ ವೀರಶೈವ ಧರ್ಮ ಆಗಲಿ, ಇನ್ನೊಂದು ಧರ್ಮ ಆಗಲಿ, ಏನಾರು ಯಾವುದೇ ಪಾಠ್ಯ ಪುಸ್ತಕದಲ್ಲಿ ಇದೆಯಾ? ಅದು ಯಾವ ಪುಸ್ತಕದಲ್ಲೂ ಇಲ್ಲ. ಇವರು ಏನು ಇನಾಮ್ ಜಮೀನ್ ಕಿತ್ಕೊಂಡಿದ್ದಾರೆ, ಅದು ಪರಿಹಾರಾರ್ಥವಾಗಿ ನಮಗೆ 1,000,000 ರೂಪಾಯಿ ಅವ್ರು ಕೊಡಬೇಕು, ನಮ್ಮ ಫಂಡ್ ಕೊಡಬೇಕು. ಆ ದುಡ್ಡು ನಾವೆಲ್ಲ ದೇವಸ್ಥಾನ ಸರ್ ಮಾಡ್ತೀವಿ, ಮತ್ತೆ ನಾವು ಆಡಳಿತಾತ್ಮಕವಾಗಿ ಆ ದೇವಸ್ಥಾನಗಳನ್ನ ಅಭಿವೃದ್ಧಿ ಪಡಿಸ್ತೀವಿ, ಹಿಂದೂ ಧರ್ಮನ ಚೆನ್ನಾಗಿ ಸಾರ್ತೀವಿ. ಸರ್ಕಾರ ಒಪ್ಪುತ್ತ? ಈಗ ಮದ್ರಾಸ್ ಮಾಡಿದಾರ, ಇವತ್ತು ನಾಳೆ ಆರ್ಡರ್ ಕಾಪಿ ಬರುತ್ತೆ. ಅದು ತಾವು ಹೋರಾಟಕ್ಕೆ ಹೋಗ್ತೀವಿ. ಮದ್ರಾಸ್ ಕೋರ್ಟ್ ತೀರ್ಮಾನ ಮಾಡಿದೆ, ಸರ್ಕಾರಕ್ಕೂ ದೇವಸ್ಥಾನಕ್ಕೆ ಸಂಬಂಧ ಇಲ್ಲ ಅಂತ ತೀರ್ಮಾನ ಮಾಡಿದೆ. ಈಗ ಆ ಕೋರ್ಟ್ ಕಾಪಿ ಬಂದ ತಕ್ಷಣ ನಾವು ಹೇಳ್ತೀವಿ, ಹೋರಾಟ ಮಾಡ್ತೀವಿ. ಪುಣ್ಯಾತ್ಮಿದಾರೆ, ಈಗ ಬೇಕಾದಷ್ಟು ಜನ ಧರ್ಮಿಷ್ಠ ಇದಾರೆ, ಎಷ್ಟೆಷ್ಟು ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವ್ರನ್ನೆಲ್ಲ ಅವ್ರನ್ನೆಲ್ಲ ಮೂಲೆ ಗುಂಪು ಫೇವರ್ ಮಾಡಿದ್ದಾರೆ, ನಾವು ಅವ್ರನ್ನ ಹೇಳ್ಕೊಂಡ್ ಬರ್ತೀವಿ. ಸುಧಾನಾರಾಯಣ ಮೂರ್ತಿ ಸಾಮಾನ್ಯವಾಗಿ ಅವರೇ ನಮ್ಮ ಹಿಂದೂ ದೇವಸ್ಥಾನ ಒಪ್ಪಿಕೊಂಡು ಅವರೇ ಅಧ್ಯಕ್ಷರಾಗಲಿ, ಅಂತ ಮಹಾನ್ ಭಾವರು ಇನ್ನೂ ಎಷ್ಟು ಜನ ಇದಾರೋ ಅಂತವ್ರು ಬಂದು ಕೂತ್ಕೊಳ್ಳಿ. ಆಗ ದೇವಸ್ಥಾನಗಳು ತುಂಬಾ ಅಭಿವೃದ್ಧಿಯಾಗಿ ನಡೀತವೆ, ಕರ್ನಾಟಕ ಒಂದನೇ ಹೆಸರು ಇರ್ತದೆ. ನಮ್ಮ ಕರ್ನಾಟಕದಲ್ಲಿ ಪವಿತ್ರವಾದಂತಹ ಸ್ಥಳಗಳು ಕಾವೇರಿ ಡ್ಯಾಮ್ ಆಗಿರ್ಬೋದು, ಚಾಮುಂಡಿ ಬೆಟ್ಟ ಆಗಿರ್ಬೋದು, ನಂಜನಗೂಡು ಆಗಿರ್ಬೋದು, ಅನೇಕ ಯಾತ್ರಾ ಸ್ಥಳಗಳಿವೆ. ಆ ಯಾತ್ರಾ ಸ್ಥಳಗಳನ್ನ ಪುನರ್ರಚನೆಗೊಳಿಸಿದ್ರೆ ಔಟ್ ಆಫ್ ಕಂಟ್ರಿಯಿಂದ ಬಂದು ನಮ್ಮ ಕರ್ನಾಟಕನ ಹೊಗಳ್ಕೊಂಡು ಹೋಗ್ತಾರೆ ಅಂತ ಮಾರ್ಗಗಳಾಗ್ತವೆ. ಎಲ್ಲೆಲ್ಲಿ ಬೇಕು ಪುಷ್ಕರಣಿಗಳು ಬೇಕೋ, ದೇವಸ್ಥಾನಗಳಿಗೆ ಆಗಮಶಾಸ್ತ್ರ ಪ್ರಕಾರವಾಗಿ ಏನೇನು ಇರಬೇಕು, ಪಾಕ್ಶಾಲೆಯಲ್ಲಿ ಇರಬೇಕು, ಯಾಕ್ಶಾಲೆಯಲ್ಲಿ ಇರಬೇಕು, ಭುವನೇಶ್ವರಿ ಮಂಟಪ ಆಗಿರಬೇಕು, ಗರ್ಭಾಂಗಣ ಆಗಿರಬೇಕು, ಇವೆಲ್ಲ ಇಲ್ಲದೇ ಇರುವಂತ ಕಡೆ ವಿಷ್ಣು ದೇವಾಲಯಗಳಲ್ಲಿ ರಾಮಾನುಜಾಚಾರ್ಯ ಇರಲ್ಲ, ನಮ್ಮಾಳ್ವಾರ ಇರಲ್ಲ, ಅಂಥದ್ದನ್ನೆಲ್ಲ ಸ್ಥಾಪನೆ ಮಾಡಿ ಆ ದೇವಸ್ಥಾನ ಪುನರ್ಚೇತನಗೊಳಿಸಿದಾಗ ಎಷ್ಟೋ ಜನ ಅರ್ಚಕರು ಉದ್ಯೋಗ ಸಿಗುತ್ತೆ, ಮತ್ತೆ ಬೇರೆ ಜನಗಳಿಗೆ ಉದ್ಯೋಗ ಸಿಗುತ್ತೆ, ಸಾವಿರಾರು ಜನ ನೌಕರರು ಆಗ್ತಾರೆ. ಒಂದು ದೇವಸ್ಥಾನದಲ್ಲಿ ಕೊನೆ ಪಕ್ಷ ಇವತ್ತು ಅರ್ಚಕರ ಸಮುದಾಯ 1,00,000 ಜನ ಇದ್ರೆ 33,000 ಚಿಲ್ಲರೆ ದೇವಸ್ಥಾನದಲ್ಲಿ, ಆಗ 16,00,000 ಜನ ಅನ್ನ ತಿಂತಾರೆ. ಇದು ನಮ್ಮ ಭಾವನೆ, ಅದು ಮುಂದೆ ನಡೆಯುತ್ತೆ. ನಾವು ಧರ್ಮ ಉದ್ಧಾರ ಮಾಡ್ತೀವಿ, ಧರ್ಮ ನೆಲೆಯಾಗುತ್ತೆ, ಎಲ್ಲಾ ಜನಗಳು ಧರ್ಮಿಷ್ಠರಾಯ್ತಾರೆ, ಆದಷ್ಟು ಮೋಸ ಸುಳ್ಳು ದಗ ಇಂಥವಳು ಆದಷ್ಟು ಕಡಿಮೆ ಆಗುತ್ತೆ ಅಂತೇಳಿ ಈ ಮಾಧ್ಯಮದ ಮುಂದೆ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಅಲಂಕಾರ ಸಂಘದ ಉಪಾಧ್ಯಕ್ಷರಾಗಿ ನನ್ನ ಹೆಸರು ಬಿ ಎಲ್ ರಾಜಗೋಪಾಲಾಚಾರ್ ಅಂತ. ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿದ್ರೆ, ನಮ್ಮ ಅರ್ಚಕ ಸಂಘಗಳು ಮೂರು ಅರ್ಚಕ ಸಂಘಗಳಿದೆ. ಮೂರು ಅರ್ಚಕ ಸಂಘಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೋರಾಟ ಮಾಡ್ಕೊಂಡ್ಬರ್ತಾ ಇದೆ. ನಮ್ಮ ಸಂಘ ಗ್ರಾಮೀಣ ಪ್ರದೇಶದ ಸೀಗಡಿ ದೇವಸ್ಥಾನದ ಬಗ್ಗೆ ತುಂಬ ಹೋರಾಟ ಮಾಡ್ಕೊಂಡ್ಬರ್ತಾ ಇದೆ. ಪೋರ್ಜರಿಯಾಗಿ ಅಂದರೆ ಕಾನೂನಾತ್ಮಕವಾಗಿ ಅಲ್ಲ, ಪೋರ್ಜರಿಯಾಗಿ RTC ಬರ್ಕೊಂಡು ಲ್ಯಾಂಡ್ ಟ್ರಿಬ್ಯುನಲ್ ಅಂತ ಕೇಸ್ ತಂದು ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಕೇಸ್ಗಳನ್ನು ಮಾಡಿ ಸಾವಿರಾರು ಲಕ್ಷಾಂತರ ಎಕರೆಗಳನ್ನು ಪೋರ್ಜರಿ ಮಾಡಿದ್ದಾರೆ. ಇಲ್ಲಿ ತನಕ ಅದನ್ನು ಕೇಳೋರು ಯಾರು? ಸರ್ಕಾರವೂ ಸಹ ಅದನ್ನು ಯಾವುದೇ ತನಿಖೆ ಮಾಡಿಲ್ಲ. ತನಿಖೆ ಮಾಡಿದಲ್ಲಿ ಇವತ್ತು ಅರ್ಚಕರು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಅರ್ಚಕರಿಗೆ ಅದು ಕಾನೂನು ಪ್ರಕಾರವಾಗಿ ಅದು ಪೋರ್ಜರಿ ಆಗಿರೋದನ್ನು ಬಿಡಿಸಿಕೊಟ್ಟಿದ್ದೆ ಅಂದರೆ ಅವ್ರ ಬಗ್ಗೆ ಅವ್ರು ಆರಾಮಾಗಿ ಜೀವನ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಮಾಡ್ಬೋದು. ಹಳ್ಳಿ ಗ್ರಾಮಾಂತರ ಪ್ರದೇಶದಲ್ಲಿ ಕೇವಲ ತಸ್ತಿ ಕಡೆ ತಗೊಂಡು ಜೀವನ ಮಾಡುವಂಥ ಭಾಳಷ್ಟು ಜನ ಇದ್ದಾರೆ. ಅಂದರೆ ಯಾವುದೇ ಅಭಿವೃದ್ಧಿ ಇಲ್ಲ, ಒಂದು ಆಸ್ತಿ ತಗೊಳ್ಳೋಂಗಿಲ್ಲ, ಒಂದು ವಾಹನ ಇಟ್ಕೊಳ್ಳೋಂಗಿಲ್ಲ, ಒಂದು ಯಾವುದೇ ಒಂದು ಅಭಿವೃದ್ಧಿ ಮನೆ ಕಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಅವ್ರಿಗೆ ಯಾರು ಹಳ್ಳಿಯಲ್ಲಿ ಬೆಲೆಯೂ ಕೊಡ್ತಾ ಇಲ್ಲ. ಆದರೆ ಅನ್ಯಾಯ ಆಗಿರೋದನ್ನು ಸರ್ಕಾರ ಸರಿ ಮಾಡಿದ್ದೆ ಆದರೆ ಯಾವುದೇ ಒಬ್ಬ ಅರ್ಚಕ ಸರ್ಕಾರದಲ್ಲಿ 1,000,000 ಕೋಟಿ 2,000,000 ಕೋಟಿ ಅಂತ ಲಕ್ಷ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ 10 ಎಕರೆ 20 ಎಕರೆ 50 ಎಕರೆ 100 ಎಕರೆ ಜಾಗ ದೇವಸ್ಥಾನ ಜಾಗ ಇದ್ದಿದ್ದೆ ಅವರ ಹೆಸರಿಗೆ ಅದು ಆಗಿದ್ದಿದ್ರೆ ಇವತ್ತು ಅವರು ಸಹ ಒಂದು ಒಳ್ಳೆ ರೈತರ ಒಳ್ಳೆ ಒಂದು ಉತ್ತಮವಾದ ಜೀವನ ಮಾಡ್ಕೊಂಡು ಹೋಗೋದಾಗಿತ್ತು. ಇವತ್ತಿನ ಪರಿಸ್ಥಿತಿ ಆ ಜಮೀನೆಲ್ಲ ಹೋಗಿದೆ, ತಸ್ತಿಕಂತ ಹೇಳಿಬಿಟ್ಟು ಅದು ಹೋರಾಟ ಮಾಡಿ 20 ವರ್ಷಗಳಿಂದ ಹೋರಾಟ ಮಾಡಿ ಆ ತಸ್ತಿಕನ್ನ ಪಡ್ಕೊಂಡಿದ್ದು. ಅವರು ಫಸ್ಟ್ ಟೈಮ್ ಮಾಡಿದ್ದು ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರು ಆ ಯಡಿಯೂರಪ್ಪ ಫಸ್ಟ್ ಮಾಡೋ ಬದಲು ಅದೇ ರೀತಿ ಬರೀ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಆ ಆಸ್ತಿಗಳನ್ನು ಬಿಡಿಸಿಕೊಟ್ಟಿದ್ರೆ ಇವತ್ತು ಸಮಸ್ಯೆಗಳು ಆಗ್ತಿರ್ಲಿಲ್ಲ. ನೇರವಾಗಿ ಸರ್ಕಾರ ಆರೋಪ ಮಾಡ್ತಾರೆ, ಸರ್ಕಾರನೇ ಈಗ ಸರ್ಕಾರ ಅದನ್ನ ಮತ್ತೆ ತಿದ್ದುಪಡಿ ಮಾಡಬೇಕು. ತಿದ್ದುಪಡಿಯಲ್ಲಿಲ್ಲ, ಪೋರ್ಜರಿ ಆಗಿರೋದನ್ನ ಸರಿ ಮಾಡಿದ್ರೆ ಸಾಕಷ್ಟು, ಕಾನೂನು ಕರೆಕ್ಟ್ ಆಗಿದೆ. ತಪ್ಪು ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಂಡು ಸರಿ ಮಾಡಿದ್ರೆ ಸಾಕು. ಲಕ್ಷಾಂತರ ಎಕರೆ ಜಮೀನು ದೇವಸ್ಥಾನದ ಉಳಿಯುತ್ತೆ. ಅರ್ಚಕರಿಗೆ ಈ ಜಮೀನು ಅನುಭವಿಸಿಕೊಂಡು ಪೂಜೆ ಮಾಡಿರತಕ್ಕಂಥದ್ದು ಮುಂಚೆ ಈಗ ಲನ್ ಕೊಟ್ಟಿರೋದು. ಇದ್ರೆ ಪೋರ್ಜರಿ ಆಗಿ ಬೇರೆಯವರ ಸಂಬೋದಾಗ ಅಂದ್ರೆ
ದಬ್ಬಾಳಿಕೆ ಮಾಡಿ ಪೋರ್ಜರಿ ಮಾಡಿ ಎಲ್ಲ ಮಾಡಿ ಆ ಜಮೀನನ್ನು ಉಳ್ಕೊಂಡಿದ್ದಾರೆ. ಅದನ್ನು ಬಿಡಿಸಿಕೊಟ್ರೆ ಸಾಕು, ಯಾಕೆ ಪೋರ್ಜರಿ ಆಗಿ ಲೀಗಲ್ ಯಾವುದೂ ಮಾಡಿಲ್ಲ. ಅದನ್ನು ಲ್ಯಾಂಡರ್ನ ಆಗಿರೋ ಎಲ್ಲ ಅದೇ ತರ ಆಗಿದ್ದಾವೆ. ಅದನ್ನು ಬಿಡಿಸಿಕೊಟ್ರೆ ಸಾಕು, ಅರ್ಚಕರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಸರ್ಕಾರದ ಯಾವ ಸವಲತ್ತು ಕೊಡ್ತಾ ಇದೆ ಬೇರೆ ಬೇರೆ ಸಮುದಾಯಕ್ಕೆ, ಅದೇ ರೀತಿ ಅರ್ಚಕರು ಒಂದು ಸಮುದಾಯಕ್ಕೊಂದು ಸವಲತ್ತು ಕೊಟ್ಟರೆ ಸಾಕು. ಓಕೆ ಸರ್, ಇಷ್ಟೇ.